ಹೆಚ್ಚಿತು ಕ್ಷೇತ್ರದಲ್ಲಿ ರೈಲ್ವೆಯ ನಿಲುಗಡೆ, ಚಿಂತೆಯ ಪ್ರಯಾಣದಿಂದ ನಮಗೆಲ್ಲ ಬಿಡುಗಡೆ. ಚಿಕ್ಕಮಗಳೂರಿನ ಜನ ರೈಲನ್ನು ನೋಡಬೇಕು ಅಂತೇಳಿದರೆ ಕಡೂರಿಗೆ, ದೂರದ ಕಡೂರಿಗೆ ಹೋಗಿ ಅಲ್ಲಿಂದ ಬೆಂಗಳೂರು, ಮುಂಬಯಿ ಇತ್ಯಾದಿ ಕಡೆಗೆ ಹೋಗಬೇಕಾಗಿತ್ತು. ತುಂಬ ಕಷ್ಟವನ್ನು ಅನುಭವಿಸ್ತಾ ಇದ್ರು. ಈಗ ಕಡೂರು ಚಿಕ್ಕಮಗಳೂರು ರೈಲ್ವೆ ಆರಂಭವಾದ ಕಾರಣ ಆ ಸಮಸ್ಯೆ ಪರಿಹಾರ ಆದಂತೆ. ನೋಡಿ, ನಮ್ಮ ಕುಂದಾಪುರದವ್ರು ಏನು, ನಾವು ಏನಾದರೂ ನಾವು ಆಲ್ ಇಂಡಿಯಾ ಅಥವಾ ಡೆಲ್ಲಿಗೆ ಹೋಗಬೇಕು ಅಥವಾ ಮುಂಬೈ ಹೋಗಬೇಕು ಅಥವಾ ಬೇರೆ ಕಡೆ ಹೋಗಬೇಕು ಅಂತ ಹೇಳಿದರೆ ಟಿಕೆಟಿಗಾಗಿ ನಾವು ಆ ಉಡುಪಿಯು ಅಥವಾ ಭಟ್ಕಳು ಆ ಕಡೆ ಓಡಬೇಕಿತ್ತು. ಹೆಗ್ಡೆಯವರನ್ನು ನಾವು ವಿನಂತಿ ಮಾಡಿಕೊಂಡಾಗ ಅವರನ್ನು, ಅವರ ಒಂದು ಸ್ವಕ್ಷೇತ್ರ ಇದೆಯಲ್ಲ ಹೆಗ್ಡೆ, ಯಾವುದು ಪಾರ್ಲಿಮೆಂಟರಿ ಎಂ ಪಿ ಅವರ ಅವರ ನಿಧಿ ಇದೆಯಲ್ಲ, ಅದರಲ್ಲಿ ಇಮ್ಮಿಡಿಯೇಟ್ ನಾವು ಟಿ ಆರ್ ಎಸ್ ಸಿಸ್ಟಮ್ ಕುಂದಾಪುರ ಪೋಸ್ಟ್ ಆಫೀಸ್ ಓಪನ್ ಮಾಡಿ, ಅದು ನಮಗೆ ಭಾಳ ಒಳ್ಳೆಯದಾಯ್ತು. ಯಾರು ನಾವು ಕುಂದಾಪುರ ಬೇರೆ ಕಡೆ ಹೋಗಬೇಕಾದಿಲ್ಲ. ಇವತ್ತು ನೀವು ಬೆಳಿಗ್ಗೆ ನೀವು ಕುಂದಾಪುರ ನಮ್ಮ ಕುಂದಾಪುರ ಮೇನ್ ಪೋಸ್ಟ್ ಆಫೀಸಲ್ಲಿ ಹೋಗಿ ನಿಂತರೆ ಕ್ಯೂ, ಎಷ್ಟು ಕ್ಯೂ, ಎಲ್ಲ ಎಲ್ಲ ಕಡೆಯಿಂದ ಬರುವವರು. ಸೊ ಹೆಗ್ಡೆಯವರಿಂದಾಗಿ ನಮ್ಮ ಕುಂದಾಪುರ ಭಾಳ ಪ್ರಯೋಜನ ಆಗಿದೆ. ಇಂಥ ಒಂದು ಒಂದು ಜನಪ್ರತಿ, ಇಂಥ ಒಂದು ಎಂ ಪಿಯನ್ನು ಪಡೆದ ನಾವೇ ಪುಣ್ಯವಂತರು ಅಂತ ಹೇಳಿದರೆ ಅದು ಎಂದಿಗೂ ತಪ್ಪಾಗಲ್ಲ. ಎರಡನೇ ಹಂತದಲ್ಲಿ ಚಿಕ್ಕಮಗಳೂರು ಸಕಲೇಶಪುರ ರೈಲು ಮಾರ್ಗಕ್ಕೆ ಕೂಡ ಚಾಲನೆ, ಕಾಮಗಾರಿಗೆ ಚಾಲನೆ ಸಿಕ್ಕಿರುವ ಹಿನ್ನೆಲೆಯಲ್ಲಿ ಈ ಜಿಲ್ಲೆಯ ಜನರಿಗೆ ಪ್ರಯಾಣ ಅಷ್ಟೇ ಅಲ್ಲದೆ ಈ ಜಿಲ್ಲೆಯಲ್ಲಿ ಬಹುತೇಕವಾಗಿ ಬೆಳೀತಕ್ಕಂಥ ಕಾಫಿ ಮತ್ತಿತರ ಸರಕುಗಳನ್ನು ಒಂದೆಡೆಯಿಂದ ಮತ್ತೊಂದೆಡೆಗೆ ಸಾಗಿಸಲು ಅತ್ಯಂತ ಉಪಯೋಗವಾಗ್ತಕ್ಕಂತಹ ಈ ರೈಲ್ವೆ ಯೋಜನೆ ಕಳೆದ 4 ದಶಕಗಳ ಕನಸಾಗಿದ್ದರೂ ಕೂಡ ನಿಜವಾಗಲೂ ಇದು ಯೋಜನೆ ಜಾರಿಗೊಂಡದ್ದು ಕಳೆದ 2-2.5 ವರ್ಷಗಳ ಅವಧಿಯಲ್ಲಿ. ರೆಗ್ಯುಲರ್ ನಾನು ಮುಂಬೈ ಹೋಗಿ, ನನ್ನ ಮಗಳಿದ್ದಾಳೆ, ಹೋಗ್ತಾ ಇದ್ದೇನೆ. ಅಲ್ಲಿ ಬರುವಾಗ ನಾನು ಜನರನ್ನು ಹೀಗೆ ಮಾತಾಡುವಾಗ, ಓ ನಿಮ್ಮ ಕುಂದಾಪುರವ್ರು ಭಾಳ ಒಳ್ಳೆಯದಾಗಿದೆ, ಕುಂದಾಪುರ ಸ್ಟೇಷನಲ್ಲಿ ಅಷ್ಟು ಜನ ಇಡ್ತಾ ಇದ್ದಾರೆ, ಹೆಗ್ಡೆಯವರಿಂದ ನಮ್ಮಪ್ಪ. ನಾನು ಕೂಡ ಹೇಳ್ತಾ ಇದ್ದೇನೆ ಪ್ರತಿಯೊಬ್ಬರಿಗೂ, ನಮ್ಮ ಹೆಗ್ಡೆಯವರಂಥ ಒಂದು ಜನಪ್ರತಿಗಳಿದ್ದರೆ ನಮಗೆ ಅದು ಎಷ್ಟು ಒಳ್ಳೇದು ನೋಡಿ. ಸೊ ಆ ದಿನ ನಾವು ಹೋರಾಟ ಮಾಡಿದಂಥ ಒಂದು 2-3 ಟ್ರೈನ್ ನಿಲ್ತಾ ಇದ್ದಂಥದ್ದು ಇವತ್ತು ನನಗೆ ತಿಳಿದ ಮಟ್ಟಿಗೆ ಒಂದು 15-16 ಟ್ರೈನ್ಗಳು ಕುಂದಾಪುರದಲ್ಲಿ ನಿಲ್ತಾ ಇದೆ. ಅವು ಜಯಪ್ರಕಾಶ್ ಶೆಟ್ಟರ್ ಒಂದು ವ್ಯಕ್ತಿತ್ವ ಅಂತ ಒಳ್ಳೆ ವ್ಯಕ್ತಿತ್ವ ನಾನು ಕಂಡುಕೊಂಡಿದ್ದು ಅಂತೇಳಿದರೆ, ನೀವು ಎಷ್ಟೇ ಸಾರಿ ಹೋಗಿ ಅವರು ಭೇಟಿಯಾಗಿ ಎಷ್ಟೇ ಫೋನ್ ಬೇಜಾರತ್ತಿಲ್ಲ. ಹಾ, ಅಷ್ಟು ಪೇಷನ್ಸ್ ಇರುವ ಒಂದು ಜನಪ್ರತಿ ನಾನು ಈವರೆ ನೋಡಲಿಲ್ಲ. ರಾಜಕಾರಣಿಗಳಿಗೆ ರೈಲು ಬಿಡುವ ಜನ ಎಂದು ಹೇಳುತ್ತಿದ್ದ ಜನರಿಗೆ ಜಯಪ್ರಕಾಶ್ ಹೆಗಡೆಯವರ ಕೆಲಸ ಒಂದು ಸವಾಲಾಗಿ ಕಂಡಿದೆ. ಏಕೆಂದರೆ ಈ ರೈಲ್ವೆ ಅಳಿಯ ಮೇಲೆ ರೈಲು ಬಿಟ್ಟದ್ದಲ್ಲ, ರೈಲು ಓಡಿಸಿತು. ನಮ್ಮ ದೇಶದ ಒಂದು ರೈಲ್ವೆ ಇತಿಹಾಸದಲ್ಲಿ ಪುಟಗಳನ್ನು ನೀವು ಮುಚ್ಚಿ ನೋಡುವಾಗ ಯಾವುದೇ ಒಂದು ದಿವಸ 3 ಟ್ರೈನ್ ಒಂದು ಕಡೆಯಿಂದ ಆರಂಭವಾದ ಯಾವುದೇ ಒಂದು ಘಟನೆಯೂ ಇವರೆಗಿಲ್ಲ. ನಮ್ಮ ಜಯಪ್ರಕಾಶ್ ಹೆಗ್ಡೆಯವರ ಅವಿಭ್ರತ ಪ್ರಯತ್ನದಿಂದಾಗಿ ಒಂದೇ ದಿವಸ 3 ಟ್ರೈನ್ ಸ್ಟಾರ್ಟ್, ನಮ್ಮ ಕರಾವಳಿ ಲೈನಲ್ಲಿ ಸ್ಟಾರ್ಟ್ ಆಗಿದೆ. ಒಂದು ಕಾಚಿಗೋಡ, ಇನ್ನೊಂದು DM ಇನ್ನೊಂದು ಇಂಟರ್ಸಿಟಿ. ಚಿಕ್ಕಮಗಳೂರು ಜನರ ಕನಸಾಗಿದ್ದ ರೈಲ್ವೆ ಯೋಜನೆ ಇಂದು ನನಸಾಗಿದೆ. ಅದಕ್ಕೆ ಕಾರಣರಾದ ಸಂಸದ ಜಯಪ್ರಕಾಶ್ ಹೆಗ್ಡೆ ಅಭಿನಂದನಾರ್ಹರು. ನಮ್ಮ ಪ್ರಯತ್ನದಿಂದಾಗಿ, ಹೆಗ್ಡೆಯವರ ಒಂದು ಪ್ರಯತ್ನದಿಂದಾಗಿ ಇವತ್ತು ನನ್ನ ತಿಳುವಳಿ ಮಟ್ಟಿಗೆ ಒಂದು 16-17 ಟ್ರೈನ್ ಕುಂದಾಪುರ ನಿಲ್ತದೆ. ಇನ್ನೂ ಮುಂದೆ ಕೂಡ ಇಂಥ ಪ್ರತಿನಿಧಿಗಳು ಇವರು ಮುಂದುವರೆದರೆ ಖಂಡಿತ ನಮ್ಮ ಕುಂದಾಪುರಕ್ಕೆ ಜನತೆಗೆ ಹಾಗೂ ನಾವು ಹೆಚ್ಚಿನ ಪ್ರಯೋಜನ ಸಿಗ್ತದೆ ಅಂತ ಹೇಳೋದು ನನ್ನ ಒಂದು ಅಭಿಲಾಷೆ. ನಮ್ಮ ಹೆಗ್ಡೆ ನಮ್ಮ MP ನಮ್ಮ ಹೆಮ್ಮೆ. 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 ನಮ್ಮ ಹೆಗ್ಡೆ ನಮ್ಮ MP ನಮ್ಮ ಹೆಮ್ಮೆ.